ಹೇ ಗೈಸ್, ಸಾರಿ ಫಾರ್ ಇನ್ಕನ್ವೀನಿಯಂಟ್, ವೀಡಿಯೋಸ್ ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ. ಏನಕ್ಕಂದರೆ ಲ್ಯಾಪ್ಟಾಪ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾಯಿದೆ. ಹಾಗೆ ಇವಾಗ ಒಂದು ವೀಡಿಯೋ ಮಾಡೋಣ ಅಂತೇಳಿ ಒಂದು ಶಾರ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ನೆಕ್ಸ್ಟ್ ಇವಾಗ ಒಂದು ರೈಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅದೇ ಥರನೇ ಕಂಟೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಏನಕ್ಕಂದರೆ ಒಬ್ಬೊಬ್ಬರಿಗೆ ಮೋಟೋ ವ್ಲಾಗಿಂಗ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಟ್ರಾವೆಲಿಂಗ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಬಜೆಟ್ ಟ್ರಾವೆಲಿಂಗ್ ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಬೇರೆ ಥರ ಇಷ್ಟ ಆಗುತ್ತೆ. ಅದೇ ಥರನೇ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ನಿಮ್ಮ ಒಪಿನಿಯನ್ ನಾನು ತಿಳ್ಕೊಬೇಕು ಅಂತ ನನಗೊಂದು ಆಸೆ. ನೀವು ಹೇಗೆ ಹೇಳ್ತಿರೋ ಅದನ್ನೇ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ. ಇವಾಗ ಬಂದು ಮೋಟೋ ವ್ಲಾಗಿಂಗ್ ಅಂದರೆ ನಾನು ಇವಾಗ ಸ್ಟ್ಯಾಚು ಆಫ್ ಯೂನಿಟಿಗೆ ರೈಡ್ ಮಾಡೋಣ ಅಂತ ಇದ್ದೀನಿ. ಆಗಸ್ಟ್ 15 ಮುಂಚೆನೇ ಸ್ಟ್ಯಾಚು ಆಫ್ ಯೂನಿಟಿವರೆಗೆ ಹೋಗ್ಬಿಟ್ಟು ಬರೋಣ ಅಂತ. ಇದು ಬಂದು ಬೈಕಲ್ಲಿ. ನೀವು ಬಜೆಟ್ ಟ್ರಾವೆಲ್ ಮಾಡು ಅಂದರೆ ನಾನು ಟ್ರೈನಲ್ಲಿ ಎಲ್ಲಾದರೂ ಹೋಗಿ ಬರ್ತೀನಿ, ಇಲ್ಲ ಇನ್ನೂ ಸ್ವಲ್ಪ ಪ್ಲ್ಯಾನ್ ಇದ್ದಾವೆ, ಫುಡ್ ರಿವ್ಯೂ ಮಾಡೋಣ ಅಂತ ಪ್ಲ್ಯಾನ್ ಇದೆ, ಹಾಗೆ ಡಿಫ್ರೆಂಟಾಗಿ ಟೀ ರಿವ್ಯೂ, ಟ್ರೈನ್ ಬ್ಲಾಗ್ಸ್, ಇದೇ ಥರ ತುಂಬ ತುಂಬ ಪ್ಲ್ಯಾನ್ಸ್ ಮಾಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ನನ್ನ ಕ್ವಶನ್ ಮಾರ್ಕು. ನೀವು ಅದನ್ನು ಕಮೆಂಟಲ್ಲಿ ತಿಳಿಸಿ, ಅದನ್ನು ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲನೂ ಅದೇ ಥರನೇ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್. ಬಟ್ ಈ ಸ್ಟ್ಯಾಚು ಆಫ್ ಯೂನಿಟಿಗೆ ಹೋಗೋಕ್ಕೆ ನನಗೆ ಸದ್ಯಕ್ಕೆ ಸ್ವಲ್ಪ ಈ ಅಮೌಂಟ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರನೇ ಸ್ವಲ್ಪ ಡಿಲೇ ಆಗ್ತಾಯಿದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಹೋಗ್ತಾಯಿದ್ದೆ, ಮತ್ತು ಲೀವ್ ಸ್ವಲ್ಪ ಅಪ್ಲೈ ಮಾಡಬೇಕಾಗುತ್ತೆ, ಅದು ಇದ್ದಿದೆ. ಆದರೆ ನಿಮಗೆ ಯಾವುದು ಇಷ್ಟ ಅದನ್ನು ನಾನು ಮಾಡಬೇಕಂತ ನನಗೆ ಒಂದು ಇಷ್ಟಪಡ್ತಾ ಇದ್ದೀನಿ. ನಾನು ಹಾಗೆ ಅದನ್ನೇ ಮಾಡಬೇಕು ಅಂತ ಒಂದು ಅನ್ನಿಸ್ತಾ ಇದೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅರ್ಧ ಆಲ್ರೆಡಿ ನೇಪಾಳ ಸೀರೀಸ್ ಹೋಗ್ಬಿಟ್ಟಿದೆ, ಇನ್ನು ಸ್ವಲ್ಪ ಇದೆ ನೇಪಾಳ ಸೀರೀಸ್, ಇನ್ನೊಂದು 10 ಎಪಿಸೋಡು. ಸ್ವಲ್ಪ ಈ ಲ್ಯಾಪ್ಟಾಪ್ ಸ್ವಲ್ಪ ಪ್ರಾಬ್ಲಮ್ ಕೊಟ್ಬಿಟ್ಟಿದೆ, ಸಾರಿ ಫಾರ್ ದಟ್, ಕ್ಷಮಿಸ್ಬಿಡಿ. ಆದಷ್ಟು ಜಲ್ದಿ ನೇಪಾಳ ಸೀರೀಸ್ ಎಲ್ಲ ಮುಗ್ಸೋಣ. ತೆಗಿತಿರೋದ ನೈಟು ಅಷ್ಟೊತ್ತಿಗೆ ಈ ಬೈಕ್ ಸೌಂಡು, ಅಯ್ಯೋ ಇರಲಿ. ನೇಪಾಳ ಸೀರೀಸ್ ಜಸ್ಟ್ ಜಲ್ದಿ ಮುಗ್ಸೋಣ. ಹಾಗೆ ಲಡಾಖ್ ಐಟ್ನೇರಿ ಇನ್ನು ಇದೆ, ಲಡಾಖ್ ಬಗ್ಗೆ ಸ್ವಲ್ಪ ಮಾತಾಡೋದಿದೆ, ಅದನ್ನು ಮುಗ್ಸೋಣ. ಎಲ್ಲನೂ ಮುಗಿಸ್ಬಿಟ್ಟು ಅಷ್ಟೊತ್ತಿಗೆ ನೀವು ನೀವು ಒಪಿನಿಯನ್ ಹೇಳ್ಬಿಟ್ರೆ ಅದನ್ನು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಣ. ಇದನ್ನೇ ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಒಪಿನಿಯನ್ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಮಾಡೋಣ, ಎಲ್ಲಿ ಹೋಗೋಣ, ಟ್ರೆಕ್ಕಿಂಗು ಅದು ಇದು ಎಲ್ಲ ಪ್ಲ್ಯಾನ್ ಇದೆ. ಕ್ಯಾಂಪಿಂಗ್ ಸೆಟಪ್ ಏನಾದ್ರು ನಿಮಗೆ ತೋರಿಸ್ಬೇಕು ಅದನ್ನು ಹೇಳಿ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ಓಕೆ, ಸ್ವಲ್ಪ ಸ್ವಲ್ಪ ವೆಯ್ಟ್ ಮಾಡಿ, ಸಾರಿ ಫಾರ್ ದಟ್. ನೇಪಾಳ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಬಾಯ್ ಬಾಯ್.